ಪ್ರಪಂಚದಲ್ಲಿ ಯಾರು ಎಷ್ಟೇ ದೊಡ್ಡವನಿರಲಿ, ಅವನು ನ್ಯಾಯದ ಮುಂದೆ ಶರಣಾಗಲೇಬೇಕು. ಕೋರ್ಟ್ ಮುಂದೆ ಇಲ್ಲಿ ಎಲ್ಲರೂ ಈಕ್ವಲ್. ಅದು ಪ್ರಧಾನಿನೇ ಆಗಿರಲಿ, ಸೇವಕನೇ ಆಗಿರಲಿ, ಕೋರ್ಟ್ ಎಲ್ರಿಗೂ ಒಂದೇ. ಈಗ ಇರಾನ್ ಪ್ಯಾಲೆಸ್ಟೈನ್ ಲೆಬನಾನ್ ಮೇಲೆ ಯುದ್ಧ ಮಾಡ್ತಿರುವಂತಹ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಕೂಡ ಕೋರ್ಟ್ ಮುಂದೆ ಶರಣಾಗಲೇಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಕೋರ್ಟ್ ಅಂತೂ ನೇತನ್ಯಾಹುನನ್ನು ಅರೆಸ್ಟ್ ಮಾಡ್ಕೊಂಬನ್ನಿ ಅಂತ ಆರ್ಡರ್ ಮಾಡಿಬಿಟ್ಟಿದೆ ಇಲ್ಲಿ. ಹಾಗಿದ್ರೆ ನೇತನ್ಯಾಹು ಅರೆಸ್ಟ್ ಆಗ್ತಾರಾ? ಇಸ್ರೇಲ್ ಮಾಡ್ತಿರೋ ಯುದ್ಧ ಇನ್ನು ಮುಂದೆ ನಿಂತೇ ಹೋಗುತ್ತಾ? ಅಷ್ಟಕ್ಕೂ ಅರೆಸ್ಟ್ ಮಾಡಿ ಅಂತ ಹೇಳಿದ ಕೋರ್ಟ್ ಯಾವುದು, ಅದರ ವಿಶೇಷತೆ ಏನು, ಎಲ್ಲವನ್ನು ವಿವರಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಇಸ್ರೇಲ್ ಹಾಗೆ ಪ್ಯಾಲೆಸ್ಟೈನ್ ನಡುವೆ ಗಾಜಾ ಸ್ಟ್ರಿಪ್ಗಾಗಿ ಹಲವು ದಶಕಗಳಿಂದ ವಿವಾದ ಇದ್ದೇ ಇದೆ. ಹಲವು ಬಾರಿ ಚಿಕ್ಕ ಪುಟ್ಟ ಯುದ್ಧಗಳು ಕೂಡ ಅಲ್ಲಿ ನಡೆದೋಗಿದ್ದಾವೆ. ಆದರೆ ಕಳೆದ ವರ್ಷ ಅಕ್ಟೋಬರ್ 7 ನಡೆದಂತಹ ಯುದ್ಧ ಮಾತ್ರ ಅತಿ ಭೀಕರವಾದ್ದು. ಪ್ಯಾಲೆಸ್ಟೈನ್ನಲ್ಲಿರುವಂತಹ ಅಮಾಸ್ ಬಂಡುಕೋರರು ಏಕಾಏಕಿ ಇಸ್ರೇಲ್ ಒಳಕ್ಕೆ ನುಗ್ಗಿದ್ರು. ಸಿಕ್ಕ ಸಿಕ್ಕಲ್ಲಿ ಗುಂಡು ಹಾರಿಸಿ ಎದುರಿಗೆ ಬಂದಂತಹ ಹಲವರನ್ನು ಕೊಂದಾಕಿದರು. ಜೊತೆಗೆ ಇನ್ನಷ್ಟು ಜನರನ್ನು ಅಪಹರಿಸ್ಕೊಂಡು ಕೂಡ ಹೊತ್ತೊಯ್ದಿದ್ರು ಅವರು. ಅಷ್ಟೇ ಅಲ್ಲ, ಗಾಜಾ ಸ್ಟ್ರಿಪ್ನಿಂದ ಹಲವು ಕ್ಷಿಪಣಿಗಳನ್ನು ಇಸ್ರೇಲ್ ಮೇಲೆ ಹಾರಿಸಲಾಯಿತು. ಇಸ್ರೇಲ್ನ ಐರನ್ ಡೋಮ್ ಅವೆಲ್ಲವನ್ನು ತಡೀತು. ಬಳಿಕ ಇಸ್ರೇಲ್ ಕೂಡ ಗಾಜಾ ಸ್ಟ್ರಿಪ್ಪನ್ನು ಧ್ವಂಸ ಮಾಡಿಬಿಡ್ತು. ಹಮಾಸನ್ನು ಮುಗಿಸಲೇಬೇಕಂತ ಪಣ ತೊಟ್ಟಂತಹ ಇಸ್ರೇಲ್ ಇಲ್ಲಿ ಸುದೀರ್ಘವಾದಂಥ ಒಂದು ಕಾರ್ಯಾಚರಣೆ ನಡೆಸ್ತು. ಇಷ್ಟಾದ ಮೇಲೆ ಇಸ್ರೇಲ್ ಪ್ಯಾಲೆಸ್ಟೈನ್ನಲ್ಲಿ ರಕ್ತದ ಓಕುಳಿಯನ್ನೇ ಹರಿಸಿಬಿಡ್ತು. ಗಾಜಾ ಸ್ಟ್ರಿಪ್ ಅನ್ನೋದು ಇಲ್ಲಿ ನಾಮಾವಶೇಷ ಆಗೋಯಿತು. ಹಮಾಸ್ ಉಗ್ರ ಸಂಘಟನೆಯ ನಾಯಕ ಯಾಹ್ಯಾ ಸಿನ್ವಾರ್ ಕೂಡ ಹತ್ಯೆ ಆಗೋದ. ಹಮಾಸ್ ಜೊತೆಗೆ ಹೆಜ್ಬುಲ್ಲಾ ಕೂಡ ಇಲ್ಲಿ ಇಸ್ರೇಲ್ ಜೊತೆ ಕಾಲು ಕೆರೆಕೊಂಡು ಯುದ್ಧ ಮಾಡಿತು. ಲೆಬನಾನ್ ಹಾಗೆ ಇರಾನ್ ಬೆಂಬಲಿತ ಈ ಒಂದು ಹೆಜ್ಬುಲ್ಲಾ ಉಗ್ರ ಸಂಘಟನೆಯನ್ನು ಕೂಡ ಇಸ್ರೇಲ್ ಇಲ್ಲಿ ಅಟ್ಟಾಡಿಸಿ ಬೇಟೆ ಆಡಿತು. ಹೆಜ್ಬುಲ್ಲಾ ಉಗ್ರ ಸಂಘಟನೆಯ ನಾಯಕನಾದಂತಹ ಹಸನ್ ನಸ್ರಲ್ಲಾನನ್ನು ಕೂಡ ಏರ್ ಸ್ಟ್ರೈಕ್ ಮಾಡಿ ಇಲ್ಲಿ ಇಸ್ರೇಲ್ ಮುಗಿಸಿಬಿಡ್ತು. ಇದಕ್ಕೆ ಅಂತ ಇರಾನ್ ಲೆಬನಾನ್ನಲ್ಲಿ ಕೂಡ ಇಸ್ರೇಲ್ ಮಿಲಿಟ್ರಿ ಕಾರ್ಯಾಚರಣೆ ಕೈಗೊಂಡಿತ್ತು. ಇಲ್ಲಿ ಇಸ್ರೇಲ್ ಸೇರಿದಂತೆ ಉಳಿದೆಲ್ಲ ದೇಶಗಳು ಮಾಡಿದ್ದು ಕೂಡ ಸೇಡಿಗೆ ಸೇಡು ಅನ್ನುವಂತೆ. ಇಷ್ಟೆಲ್ಲ ಯುದ್ಧ ಅಂದಮೇಲೆ ರಕ್ತ ಹರಿಲೇಬೇಕು, ಲಕ್ಷಾಂತರ ಜೀವಗಳು ಹೋಗಬೇಕು. 3-4 ದೇಶಗಳ ಮೇಲೆ ದಂಡೆತ್ತಿ ಹೋಗಿದ್ದು ಇದೇ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು. ಈಗ ಇದೇ ನೇತನ್ಯಾಹು ಕಾನೂನು ಕುಣಿಕೆಗೆ ಇಲ್ಲಿ ಸಿಲುಕಿದ್ದಾರೆ. ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಈಗ ಕಾನೂನು ಕುಣಿಕೆಗೆ ಸಿಲುಕಿರೋದು ಅಂತಾರಾಷ್ಟ್ರೀಯ ಮಟ್ಟದ ಕೋರ್ಟ್ನಲ್ಲಿ. ನೇತನ್ಯಾಹು ಮಾಡಿದ ಯುದ್ಧಾಪರಾಧ, ಹೀಗಾಗಿ ಈ ಯುದ್ಧಾಪರಾಧ ಮಾಡಿದ ಕಾರಣಕ್ಕೆ, ಮಾನವ ಮಾರಣಹೋಮ ನಡೆಸಿದ ಕಾರಣಕ್ಕೆ ನೇತನ್ಯಾಹು ವಿರುದ್ಧ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ಬಂಧನ ವಾರೆಂಟನ್ನು ಜಾರಿ ಮಾಡಿದೆ. ನೇತನ್ಯಾಹು ಜೊತೆಗೆ ಇಸ್ರೇಲ್ನ ಮಾಜಿ ರಕ್ಷಣಾ ಸಚಿವರಾಗಿದ್ದಂತಹ ಯೋವ್ ಗ್ಯಾಲೆಂಟ್ ಹಾಗೆ ಹಮಾಸ್ ನಾಯಕ ಮೊಹಮ್ಮದ್ ದಿಯಾಬ್ ಇಬ್ರಾಹಿಂ ಅವರನ್ನು ಕೂಡ ಅರೆಸ್ಟ್ ಮಾಡಿ ಅಂತ ಈ ಒಂದು ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ಇಲ್ಲಿ ಆದೇಶ ಮಾಡಿದೆ. 2023 ಅಕ್ಟೋಬರ್ನಿಂದ 2024 ಮೇವರೆಗೂ ಕೂಡ ನೇತನ್ಯಾಹು ಇಲ್ಲಿ ಮಾನವೀಯತೆಗೆ ವಿರುದ್ಧವಾಗಿ ನಡ್ಕೊಂಡಿದ್ರು ಅಂತ ಆರೋಪ ಮಾಡಿದೆ. ICC ನೇತನ್ಯಾಹು ಅವರನ್ನು ಅರೆಸ್ಟ್ ಮಾಡಿ ಅಂತ ವಾರೆಂಟ್ ಜಾರಿ ಮಾಡಿದೆ. ಹಾಗಿದ್ರೆ ಇಲ್ಲಿ ನೇತನ್ಯಾಹು ಅರೆಸ್ಟ್ ಆಗ್ತಾರಾ? ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ಹೇಳಿದ ತಕ್ಷಣ ನೇತನ್ಯಾಹು ಅರೆಸ್ಟ್ ಆಗಿಬಿಡ್ತಾರಾ? ಈ ICCಗೆ ಇಷ್ಟೆಲ್ಲ ಪವರ್ ಇದೆಯಾ? ಈ ಕೋರ್ಟ್ನ ವಿಶೇಷತೆ ಏನು ಅನ್ನೋದನ್ನು ನಾನು ನಿಮಗೆ ಈಗ ವಿವರಿಸ್ತೀನಿ. ನೇತನ್ಯಾಹು ಹಾಗೆ ಮಾಜಿ ರಕ್ಷಣಾ ಸಚಿವ ಗ್ಯಾಲೆಂಟ್ ಮಾಡಿದ ಆರೋಪ ಏನಂದರೆ, ಮೊದಲನೆಯದು ಯುದ್ಧದ ಟೈಮ್ನಲ್ಲಿ ಮಾಡಿದಂತಹ ಅಪರಾಧ. ಸೈನಿಕರ ನಡುವೆ ಯುದ್ಧ ಅಪರಾಧ ಅಲ್ಲ ಇಲ್ಲಿ, ಆದರೆ ಈ ಯುದ್ಧದಲ್ಲಿ ಸಾರ್ವಜನಿಕರಿಗೆ ಹಿಂಸಿಸುವುದು ಯುದ್ಧ ಅಪರಾಧ ಆಗುತ್ತೆ. ಯುದ್ಧದ ವೇಳೆ ಗಾಜಾದಲ್ಲಿ ನಾಗರಿಕರಿಗೆ ಆಹಾರ ಪೂರೈಕೆ ಕೊಟ್ಟಿರಲಿಲ್ಲ, ನೀರು ಸರಬರಾಜು ಮಾಡಿರಲಿಲ್ಲ, ಇದರ ಜೊತೆಗೆ ಔಷಧಿ, ಇಂಧನ, ವಿದ್ಯುತ್ ಸಂಪರ್ಕ ಇದ್ಯಾವುದೂ ಇಲ್ಲದಂತೆ ಮಾಡಿದ್ರಂತೆ ನೇತನ್ಯಾಹು. ಉದ್ದೇಶಪೂರ್ವಕವಾಗಿ ಒಂದು ಗಾಜಾದ ನಾಗರಿಕರಿಗೆ ತೊಂದರೆ ಕೊಟ್ಟರು, ಜನರನ್ನು ಬಳಲುವಂತೆ ಮಾಡಿದ್ರು ಅಂತ ಈ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ಈಗ ಆರೋಪ ಮಾಡಿದೆ. ಹಮಾಸ್ ಇಲ್ಲಿ ಇಸ್ರೇಲ್ ಮೇಲೆ ದಾಳಿ ಮಾಡಿದಾಗ ಇಸ್ರೇಲ್ನಲ್ಲಿದ್ದಂತಹ 1170 ಹೆಚ್ಚು ಜನ ಸಾವನ್ನಪ್ಪಿದರು. ಇದಕ್ಕೆ ಪ್ರತಿಯಾಗಿ ಇಸ್ರೇಲ್ ಕೂಡ ಕಾರ್ಯಾಚರಣೆ ಕೈಗೊಳ್ಳಿತು. ಇಲ್ಲಿ ಇಸ್ರೇಲ್ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳೋ ಹಕ್ಕು ಹೊಂದಿದೆ ಅಂತ ಅಮೆರಿಕ ಕೂಡ ಈಗ ಸಪೋರ್ಟ್ ಮಾಡ್ತಾ ಇದೆ. ಹಾಗಿದ್ರೆ ಈ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ಅಂದರೆ ಏನು? ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೂ ಇರೋ ವ್ಯತ್ಯಾಸ ಏನು, ಇದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂತಾರಾಷ್ಟ್ರೀಯ ನ್ಯಾಯಾಲಯ ಇದು ಮೊದಲ ವಿಶ್ವ ಯುದ್ಧ ಮುಗಿದ ಮೇಲೆ ಅಂದರೆ 1920 ಸ್ಥಾಪನೆ ಆಯಿತು.
ಇದರ ಪ್ರಧಾನ ಕಚೇರಿ ನೆದರ್ಲ್ಯಾಂಡ್ನ ಹೇಗ್ನಲ್ಲಿದೆ. ಇನ್ನು ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್, ಇದು 2002 ಸ್ಥಾಪನೆ ಆಯಿತು. ಇದರ ಪ್ರಧಾನ ಕಚೇರಿ ಕೂಡ ನೆದರ್ಲ್ಯಾಂಡ್ನ ಹೇಗ್ ನಗರದಲ್ಲಿದೆ. ಎರಡೂ ನ್ಯಾಯಾಲಯಗಳು ಕೂಡ ಹೇಗ್ ನಗರದಲ್ಲೇ ಇರೋದನ್ನು ನಾವಿಲ್ಲಿ ಗಮನಿಸ್ಬೋದು. 1920 ಸ್ಥಾಪನೆ ಆದಂತಹ ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಒಟ್ಟು 193 ದೇಶಗಳು ಇಲ್ಲಿ ಸದಸ್ಯರಾಗಿದ್ದಾವೆ. ಹಾಗೆ ಈ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ಗೆ 125 ದೇಶಗಳು ಸದಸ್ಯ ರಾಷ್ಟ್ರಗಳಾಗಿದ್ದಾವೆ. ಈ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ನಲ್ಲಿ ದೌರ್ಜನ್ಯಗಳು, ಯುದ್ಧ ಅಪರಾಧಗಳು, ನರಮೇಧಗಳು, ಹಾಗೆ ಮಾನವೀಯತೆಯ ವಿರುದ್ಧವಾಗಿರುವಂತಹ ಅಪರಾಧಗಳಿಗಾಗಿ ಇಲ್ಲಿ ವ್ಯಕ್ತಿಗಳಾಗ್ಬೋದು ಅಥವಾ ನಾಯಕರನ್ನು ಇಲ್ಲಿ ವಿಚಾರಣೆಗೆ ಒಳಪಡಿಸಲಾಗುತ್ತೆ. 1991 2001 ಯುಗೋಸ್ಲಾವ್ ಯುದ್ಧಗಳು, ಹಾಗೆ 1994 ನಡೆದಂತಹ ರವಾಂಡಾ ನರಮೇಧದ ನಂತರ ಈ ಒಂದು ICCಯನ್ನು ರಚಿಸಲಾಯಿತು. ಈ ಕೋರ್ಟ್ ಇರೋದೇನೋ ಸರಿ, ಆದರೆ ಯಾರ ವಿರುದ್ಧ ಕ್ರಮ ಕೈಗೊಳ್ಬೋದು? ಈಗಾಗಲೇ ಹೇಳದಂತೆ ICC ಸದಸ್ಯ ರಾಷ್ಟ್ರಗಳು 125 ಇದ್ದಾವೆ. ಅಂದರೆ ಇದರಲ್ಲಿ ಯಾವ ದೇಶಗಳು ಸದಸ್ಯರಾಗಿರ್ತಾರೋ ಅವರಿಗೆ ಸಂಬಂಧಿಸಿದ ವಿಚಾರಕ್ಕೆ ಮಾತ್ರ ಈ ಕೋರ್ಟ್ ಆದೇಶ ಕೊಡ್ಬೋದು. ಆದರೆ ನಿಜ ವಿಷಯ ಏನು ಅಂತಂದರೆ, ಇಸ್ರೇಲ್ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ನ ಮೆಂಬರ್ ಅಲ್ಲವೇ ಅಲ್ಲ. ಅಮೆರಿಕ ಕೂಡ ಇದರ ಮೆಂಬರ್ ಅಲ್ಲ. ಭಾರತ ಕೂಡ ಈ ICC ಮೆಂಬರ್ ಅಲ್ಲ. ಚೀನಾ ಮತ್ತು ರಷ್ಯಾ ಕೂಡ ICC ಮೆಂಬರ್ ಆಗಿಲ್ಲ. ಹೀಗಾಗಿ ಸದಸ್ಯ ರಾಷ್ಟ್ರ ಅಲ್ದಿದ ಮೇಲೆ ICC ಯಾವುದೇ ಕ್ರಮ ಕೈಗೊಳ್ಳೋಕ್ಕೂ ಆಗಲ್ಲ. ಈಗ ಇಸ್ರೇಲ್ ಕೂಡ ICC ಸದಸ್ಯ ದೇಶ ಆಗಿಲ್ಲ. ಹೀಗಾಗಿ ಈ ಕೋರ್ಟ್ ಏನು ತೀರ್ಪು ಕೊಟ್ಟರು ಅದು ಅನ್ವಯ ಆಗಲ್ಲ. ಅಂದರೆ ಇದರ ಅರ್ಥ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಅರೆಸ್ಟ್ ಆಗಲ್ಲ, ಅರೆಸ್ಟ್ ಮಾಡೋಕ್ಕೂ ಆಗಲ್ಲ. ICCಲಿ ಆಟಕ್ಕುಂಟು, ಲೆಕ್ಕಕ್ಕಿಲ್ಲ ಅನ್ನೋಂತಿದೆ. ಆದರೆ 2006 ಈ ಕ್ರಿಮಿನಲ್ ಕೋರ್ಟ್ ಒಂದು ವಿಚಾರಣೆಯನ್ನು ಶುರು ಮಾಡಿತ್ತು. ಕಾಂಗೋ ದೇಶದಲ್ಲಿ ಬಾಲಕರನ್ನೇ ಸೈನಿಕರಾಗಿ ನೇಮಿಸಿಕೊಂಡಿದ್ದಂತಹ ಆರೋಪವನ್ನು ಆ ದೇಶದ ರಕ್ಷಣಾ ಸಚಿವರು ಹೊತ್ತಿದ್ರು. ಥಾಮಸ್ ಲುಬಂಗ ಅನ್ನೋರು ಕಾಂಗೋ ದೇಶದ ರಕ್ಷಣಾ ಸಚಿವರಾಗಿದ್ದರು. ಅವರ ವಿರುದ್ಧ ವಿಚಾರಣೆ ನಡೆದು ಅವರು ದೋಷಿ ಅಂತಲೂ ಕೂಡ ಸಾಬೀತಾಯಿತು. 2012 ಅವರು ತಪ್ಪಿತಸ್ಥ ಅಂತ ಸಾಬೀತಾಯಿತು. ಹೀಗಾಗಿ ಥಾಮಸ್ ಲುಬಂಗ ಅವರನ್ನು ICC 14 ಜೈಲು ಶಿಕ್ಷೆ ನೀಡಿತು. ಜೈಲ್ಗೋದಂತಹ ಲುಬೋಂಗ ರಿಲೀಸ್ ಆಗಿದ್ದು 2020, ಅಲ್ಲಿವರೆಗೂ ಕೂಡ ಅವರು ಜೈಲಲ್ಲೇ ಇದ್ದರು. ಒಂದು ದೇಶದ ಮಂತ್ರಿಯೊಬ್ಬ ಈ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ನಿಂದ ಶಿಕ್ಷೆಗೆ ಒಳಗಾಗಿದ್ದು ಇದೇ ಮೊದಲು. ಕಾಂಗೋ ದೇಶವೇನೋ ಈ ಕೋರ್ಟ್ನ ಸದಸ್ಯ ರಾಷ್ಟ್ರ ಆಗಿತ್ತು, ಅಲ್ಲಿನ ಮಿನಿಸ್ಟರ್ಗೆ ಕ್ರಿಮಿನಲ್ ಕೋರ್ಟ್ ಏನೋ ಶಿಕ್ಷೆ ಕೊಡ್ತು. ಆದರೆ ಇಸ್ರೇಲ್ ದೇಶ ಈ ICC ಮೆಂಬರ್ ಅಲ್ಲ. ಸೊ ನೆತನ್ಯಾಹು ಇಲ್ಲಿ ಅರೆಸ್ಟ್ ಆಗಲ್ಲ, ಅರೆಸ್ಟ್ ಮಾಡೋಕ್ಕೂ ಆಗಲ್ಲ. ಇಲ್ಲಿ ಮುಖ್ಯವಾಗಿ ಇಸ್ರೇಲ್ ಏನೋ ICC ಮೆಂಬರ್ ಅಲ್ಲ. ಓಕೆ, ಹಾಗಿದ್ರೆ ಕೋರ್ಟ್ ಇದರ ವಿಚಾರಣೆ ಮಾಡಿದ್ಯಾಕೆ ಅಂತ ನೀವು ಕೇಳ್ಬೋದು. ಈ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಇಲ್ಲೇ ಇರೋದು ನಿಜವಾದ ವಿಷಯ ಏನು ಅಂತಂದರೆ, ಇಸ್ರೇಲ್ ಅಂತೂ ICC ಮೆಂಬರ್ ಅಲ್ಲ, ಆದರೆ ಪ್ಯಾಲೆಸ್ಟೈನ್ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ನ ಮೆಂಬರ್. ಇದೇ ಕಾರಣಕ್ಕೆ ಪ್ಯಾಲೆಸ್ಟೈನ್ ಇಸ್ರೇಲ್ ವಿರುದ್ಧ ಇಂಟರ್ನ್ಯಾಷನಲ್ ಕೋರ್ಟ್ಗೆ ದೂರು ಕೊಟ್ಟಿತ್ತು. ಅದರ ವಾದ ಆಲಿಸಿದಂತಹ ಕೋರ್ಟ್ ಈಗ ನೆತನ್ಯಾಹುನನ್ನು ಬಂಧಿಸಿಬಿಡಿ ಅಂತ ಆರ್ಡರ್ ಮಾಡಿದೆ. ಮೆಂಬರ್ ಅಲ್ಲದೆ ಇರುವಂತಹ ದೇಶಕ್ಕೆ ಹೋಗಿ ಅಲ್ಲಿನ ಪ್ರಧಾನಿಯನ್ನು ಬಂಧಿಸಿ ಕರೆ ತರೋಕ್ಕೆ ಹೇಗೆ ಸಾಧ್ಯ? ಆಗೋದೇ ಇಲ್ಲ. ಸೊ ನೆತನ್ಯಾಹು ಅವರು ಅರೆಸ್ಟ್ ಆಗಲ್ಲ. ಇನ್ನು ರಷ್ಯಾ ಮತ್ತು ಉಕ್ರೇನ್ ವಿಚಾರ ನೋಡೋಣ. ಇಲ್ಲೂ ಕೂಡ ಈ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ರಷ್ಯಾ ಅಧ್ಯಕ್ಷ ಪುಟಿನ್ರನ್ನು ಬಂಧಿಸುವಂತೆ ವಾರಂಟ್ ಹೊರಡಿಸಿತ್ತು. 2022 ಈ ICC ಅರೆಸ್ಟ್ ವಾರಂಟ್ ಹೊರಡಿಸಿತ್ತು. ಆದರೆ ಪುಟಿನ್ ಅರೆಸ್ಟ್ ಆಗಲೇ ಇಲ್ಲ, ಯಾಕಂದರೆ ರಷ್ಯಾ ಕೂಡ ಈ ICC ಮೆಂಬರ್ ಅಲ್ಲವೇ ಅಲ್ಲ. ಆದರೆ ಉಕ್ರೇನ್ ಮಾತ್ರ ಈ ICCಯ ಮೆಂಬರ್ ಆಗಿತ್ತು. ರಷ್ಯಾ ವಿರುದ್ಧ ಇಲ್ಲಿ ಉಕ್ರೇನ್ ದೇಶವೇ ICC ಮೊರೆ ಹೋಗಿತ್ತು. ಈ ಕಾರಣಕ್ಕೆ ಯುದ್ಧ ಶುರು ಮಾಡಿದ ಆ ಪುಟಿನ್ರನ್ನು ಬಂಧಿಸಿ ಅಂತ ICC ವಾರಂಟ್ ಕೊಟ್ಟಿತ್ತು. ಆದರೆ ಕಡೆಗೂ ಪುಟಿನ್ ಅವರ ಬಂಧನ ಆಗಲಿಲ್ಲ. ಈಗ ಅದೇ ರೀತಿ ನೆತನ್ಯಾಹು ಅವರ ಬಂಧನ ಕೂಡ ಆಗದೇ ಇಲ್ಲ. ಈ ಒಂದು ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ನ ತೀರ್ಪಿನ ಬಗ್ಗೆ ನೀವೇನಂತೀರಿ? ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೋಡ್ತಾ ಇರಿ ಲಯನ್ TV.